ಶಶಿಕಾಂತ್ ಸೆಂಥಿಲ್ ಫಸ್ಟ್ ರ್ಯಾಂಕ್ ರಾಜು ಇದ್ದಂಗೆ ಅಂತ ಅಂದ್ರ ಸಿ ಟಿ ರವಿ ಅವರು. ಎಸ್ ವೀಕ್ಷಕರ ನಿಮಗೆ ಸಾಮರಡಿ ಫ್ಯಾಷನ್ ಫಾಸ್ಟ್ಗೆ ಸ್ವಾಗತ. ಒಕ್ಕಲಿಗರ ಮೇಲೆ ಬಿಜೆಪಿ ದ್ವೇಷ ಸಾಸ್ತಿದೆ ಎಂಬ ತಂಜಾವೂರು ಶ್ರೀ ಹೇಳಿಕೆ ವಿಚಾರಕ್ಕೆ ಸಂಬಂಧಿಸಿದಂತೆ ಕೊಡಗಿನಲ್ಲಿ ಮಾತನಾಡಿದ ಸಿ ಟಿ ರವಿ ತಂಜಾವೂರು ಶ್ರೀಗಳಿಗೆ ಸರ್ವಜ್ಞನ ವಚನದ ಪಾಠ ಮಾಡಿದ್ದಾರೆ. ಜಾತಿಹೀನನ ಮನೆಯ ಜ್ಯೋತಿ ತಾಹೀನವೇ, ಜಾತಿ ವಿಜಾತಿ ಎನ್ನಬೇಡ, ಜಾತ ಒಲಿದಾತನೇ ಸರ್ವಜ್ಞ. ಜಾತಿಯಿಂದ ಯಾರೂ ಕೂಡ ದೊಡ್ಡವರಾಗಲ್ಲ, ನೀತಿಯಿಂದ ಮಾತ್ರ ದೊಡ್ಡವರಾಗ್ತಾರೆ, ಅದು ಎಲ್ಲರಿಗೂ ಅನ್ವಯಿಸುತ್ತೆ ಅನ್ನೋ ಮೂಲಕ ಸಿ ಟಿ ರವಿ ಖಡಕ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇನ್ನು ಕುಮಾರಸ್ವಾಮಿ ವಿರುದ್ಧ ಹರಿಯಾಯ್ದ ಸಿ ಟಿ ರವಿ, ಕುಂಬಳಕಾಯಿ ಕಳ್ಳ ಅಂದ್ರೆ ಮಾಜಿ ಸಿಎಂ ಕುಮಾರಸ್ವಾಮಿ ಯಾಕೆ ಎಗಲ್ಬಿಟ್ಟು ನೋಡ್ಕೋತಾರೆ, ಪ್ರಾಮಾಣಿಕರಿಗೆ ಏನು ತೊಂದರೆ ಆಗಲ್ಲ, ಆದ್ರೆ ಉತ್ತರದಾಯಿತ್ವ ಕೊಡುವ ಅಗತ್ಯವಿದೆ. ಯಾರೇ ಭ್ರಷ್ಟಾಚಾರ ಮಾಡಿದ್ರು ಅವ್ರ ಮೇಲೆ ನಿರ್ದಾಕ್ಷಿಣ್ಯ ಕ್ರಮ ಆಗಬೇಕು, ಒಮ್ಮೆ ವ್ಯವಸ್ಥೆ ಕ್ಲೀನ್ ಆಗಬೇಕು. ಅದಕ್ಕೆ ಪ್ರತಿಭಟನೆಗೆ ಬಂದಕ್ಕಿಂತ ಹೆಚ್ಚು ಜನ ಒಂದಾಗಬೇಕು ಎಂದು ಹೇಳಿದ್ದಾರೆ. ಇನ್ನು ಇಂದು ಒಕ್ಕಲಿಗರು ಸೇರಿ ಪ್ರತಿಭಟನೆ ಮಾಡಿರುವುದಕ್ಕೆ ಪ್ರತಿಕ್ರಿಯಿಸಿದ ಸಿ ಟಿ ರವಿ, ಡಿ ಕೆ ಶಿ ಬಂಧನವಾಗಿರುವುದು ಅವರ ಜಾತಿ ಯಾವ ಕಾರಣಕ್ಕೆ ಅಂತಲ್ಲ, ಇಡೀಗೆ ಯಾವುದೇ ಜಾತಿ ಇಲ್ಲ, ಪ್ರಾಮಾಣಿಕರ ಮನೆಯಲ್ಲಿ ಕೋಟಿಗಟ್ಟಲೆ ಹಣ ಇರೋಕ್ಕೆ ಸಾಧ್ಯ ಇದೆಯಾ, ಈ ಪ್ರಶ್ನೆಗೆ ಉತ್ತರ ಹುಡುಕಿದ್ರೆ ಸಮುದಾಯ ಮಾಡ್ತಿರೋದು ಸರಿಯಾ ತಪ್ಪ ಗೊತ್ತಾಗುತ್ತೆ. ಈ ಪ್ರಶ್ನೆಗೆ ಉತ್ತರ ಹುಡುಕದಿದ್ರೆ ಜಾತಿ ಹೆಸರಿನಲ್ಲಿ ಭ್ರಷ್ಟಾಚಾರಿಗಳು ಶೆಲ್ಟರ್ ಪಡಿತಾರೆ ಎಂದು ಆಕ್ರೋಶ ಹೊರಹಾಕಿದ್ದಾರೆ. ಜಿಲ್ಲಾಧಿಕಾರಿ ಹುದ್ದೆಗೆ ಶಶಿಕಾಂತ್ ಸೆಂಥಿಲ್ ರಾಜೀನಾಮೆ ವಿಚಾರದ ಬಗ್ಗೆ ಮಾತನಾಡಿದ ಸಿ ಟಿ ರವಿ, ಶಶಿಕಾಂತ್ ಸೆಂಥಿಲ್ರನ್ನ ಫಸ್ಟ್ ರ್ಯಾಂಕ್ ರಾಜು ಎಂದು ಸಂಬೋಧಿಸಿದ್ದಾರೆ. ಐಎಎಸ್ ಓದಿದವರಿಗೆ ತಾತ್ಕಾಲಿಕ ಅನ್ನೋ ಪದದ ಅರ್ಥ ಗೊತ್ತಿರುತ್ತೆ ಅಂತ ಅನ್ಕೊಂಡಿದ್ದೆ, ಆದ್ರೆ ಕೆಲವರಿಗೆ ತಾತ್ಕಾಲಿಕ ಅನ್ನೋ ಪದದ ಅರ್ಥ ಗೊತ್ತಿಲ್ಲ, ಅವರಿಗೆ ಕಾಮನ್ ಸೆನ್ಸ್ ಇರೋದಿಲ್ಲ. ಕಾಮನ್ ಸೆನ್ಸ್ ಇದ್ದೇ ಇರೋದ್ರಲ್ಲಿ ಆತನು ಒಬ್ಬ, ಪಾರ್ಲಿಮೆಂಟ್ಗಿಂತ ಯಾರು ದೊಡ್ಡವರಲ್ಲ, ಪ್ರತಿಯೊಬ್ಬರಿಗೂ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ, ಆದರೆ ಪಾರ್ಲಿಮೆಂಟ್ಗಿಂತ ಅಭಿವ್ಯಕ್ತಿ ಸ್ವಾತಂತ್ರ್ಯ ದೊಡ್ಡದಲ್ಲ. ಕಾಶ್ಮೀರ ವಿಚಾರದಲ್ಲಿ ವಿಶೇಷ ಅಧಿಕಾರ ವಾಪಸ್ ಪಡೆದಿರೋದು ಪಾರ್ಲಿಮೆಂಟ್ನಲ್ಲಿ ತೀರ್ಮಾನವಾಗಿದೆ. ಕಾಶ್ಮೀರಕ್ಕೆ ವಿಶೇಷ ಸ್ಥಾನಮಾನ ಅನ್ನೋದು ತಾತ್ಕಾಲಿಕ ಅಂತ ಸಂವಿಧಾನದಲ್ಲಿ ಹೇಳಿದೆ, ಅದನ್ನು ಈ ರೀತಿ ಎಲ್ಲ ಹೇಳಬಾರದು ಎಂದು ಸೆಂಥಿಲ್ ವಿರುದ್ಧ ರವಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಎಸ್ ವೀಕ್ಷಕರ ಇದಾಗಿದ್ದು ಇವತ್ತಿನ ಫಸ್ಟ್ ಹೀಗೆ ನೋಡ್ತಾರೆ ಸಮ್ರಾಟ್ ವಿ ಜಸ್ಟಿಂಗ್ ಪಾಸಿಟಿವ್. ಶಶಿಕಾಂತ್ ಸೆಂಥಿಲ್ ಫಸ್ಟ್ ರ್ಯಾಂಕ್ ರಾಜು ಇದ್ದಂಗೆ ಅಂತ ಅಂದ್ರ ಸಿ ಟಿ ರವಿ ಅವರು.